ಎತ್ತರೆ ನೋಡಿ, ಅಲ್ಲಿ ಒಂದು ತುಂಬಾ ರೆಬೆಲ್ ಆಗ್ಬಿಟ್ಟಿದ್ದಾರೆ. ಅವ್ರ ಕೂಲ್ ಮಾಡ್ಬೇಕು ಅಂದ್ರೆ ಈ ಆಟಕ್ ನಾನಿಲ್ಲಪ್ಪ. ನನ್ ಮಗಂಗೆ ಬೇರೆ ಮದ್ವೆ ಮಾಡಿಸ್ತೀನಪ್ಪ. ಅದೆ ಈಗ ನೋಡಿ ನನ್ ಪರ್ಫಾರ್ಮೆನ್ಸ್. ಹಲೋ, ಹೂಸ್ ಇಸ್ ದಿಸ್? ಹೂ ಇಸ್ ದಿಸ್? ಸರ್, ನಾವು ಬ್ಯಾಂಕ್ ಆಫ್ ಬರೋಡಾ ಇಂದ ಕಾಲ್ ಮಾಡ್ತಾ ಇದ್ದೀವಿ. ನೀವು ಯಾವ ಸುಡಗಾಡಿಂದನಾದ್ರೂ ಮಾಡಿ, ನನಗೇನಾಗ್ಬೇಕು? ಕೋಪ ಮಾಡ್ಕೋಬೇಡಿ ಸರ್, ನಿಮ್ಮ ಮೊಬೈಲ್ ನಂಬರ್ ಗೆ 1 ಕೋಟಿ ರೂಪಾಯಿ ಕ್ಯಾಶ್ ಪ್ರೈಸ್ ಬಂದಿದೆ. 1 ಕೋಟಿನ? ಹಾಗೆ ನಾನೊಂದು ಅಕೌಂಟ್ ನಂಬರ್ ಕಳಿಸ್ತೀನಿ. ನಿಮ್ ಕಡೆಯಿಂದ 5 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ ಗೆ ಬರ್ತಿದ್ದಂಗೆ ನಿಮ್ಮ ಅಕೌಂಟ್ ಗೆ 1 ಕೋಟಿ ರೂಪಾಯಿ ಬರುತ್ತೆ. ನಿಮ್ಮ ಅಪ್ಪನಾಣೆ ಗುರುಜ. ಅಕೌಂಟ್ ನಂಬರ್ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 420 420 840 420. ಬಿಡಿ ಸರ್, ನನಗ್ ನಿಮ್ಮ ನಂಬಿಕೆ ಇದೆ ಸರ್. ಈ ಕ್ಷಣದಿಂದ ನೀವು ಆರ್ಡಿನರಿ ಮನುಷ್ಯ ಅಲ್ಲ, ಕೋಟ್ಯಾಧಿಪತಿ. ಗೋವಿಂದ ಗೋವಿಂದ. ಮೋಸ್ಟ್ಲಿ ತಿರುಪತಿ ಗೋವಿಂದ ಬಿಟ್ರೆ ನಾನೇ ರಿಚೆಸ್ಟ್ ಪರ್ಸನ್ ಅಂತ. ಯಾವ ಗಳಿಗೆಯಲ್ಲಿ ಈ ಮನೆ ಕಾಲಿಟ್ಟೆ ಅತ್ತೆ? ನನ್ನ ಅದೃಷ್ಟ ಚೆಂಡು ಆಗ್ಬಿಟ್ಟಿದೆ. ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡಿ. ನಿಮ್ ಬ್ಯಾಲೆನ್ಸ್ 2 ಲಕ್ಷ ಕೊಟ್ಬಿಡ್ಲಾ? ಮೈ ಡಿಯರ್ ಲವ್ಲಿ ಅತ್ತೆ, ನೀವು ನನಗೆ ಕೊಡಬೇಕಾಗಿರೋ ಜೂಜುಬಿ 2 ಲಕ್ಷ ನನಗ್ ಬೇಡ. ಟಿಪ್ಪು ಅಂತ ಇಟ್ಕೊಂಬಿಡಿ. ಎಂಜಾಯ್ ಎಂಜಾಯ್ ಎಂಜಾಯ್. ಹಲೋ, ಏನು 1 ಕೋಟಿ ರೂಪಾಯಿ ಬಂದಿದ್ಯಾ? ಇರಯ್ಯ ಫೋನ್ನ ಕತೆ ಕಚ್ಬಿಡ. ಅತ್ತೆ ಯಾರತ್ತೆ ಅದು? ಯಾರು ಇಲ್ಲ ಅಲ್ಲಿ ಅಂದ್ರೆ, ನಿನ್ ನಂಬರ್ಗೆ 1 ಕೋಟಿ ಪ್ರೈಸ್ ಬಂದಿದೆ. OTP ಶೇರ್ ಮಾಡಿ 5 ಲಕ್ಷ ರೂಪಾಯಿ ಕೊಡಿ, ನಾವ್ 1 ಕೋಟಿ ಕಳಿಸ್ತೀವಿ ಅಂತಾರೆ. ಹಂಗೇನಾದ್ರು ಮಾಡಿದ್ರೆ